ಸರ್ವ ವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ ಈ ಪ್ರಪಂಚ ಅಂತ ಹೇಳುವಂಥದ್ದು ಸೃಷ್ಟಿಯಾದ ಮೇಲೆ ಲಕ್ಷೋಪಲಕ್ಷ ಜೀವರಾಶಿಗಳ ಸೃಷ್ಟಿಯು ಕೂಡ ಅಲ್ಲಿ ಆ ಭಗವಂತನು ಮಾಡಿರುತ್ತಾನೆ ಅದರಲ್ಲಿ ಮನುಷ್ಯ ಸೃಷ್ಟಿ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದಂತಹ ಸೃಷ್ಟಿ ಯಾಕಂದರೆ ಇತರ ಎಲ್ಲ ಜೀವಿಗಿಂತಲೂ ಶ್ರೇಷ್ಠವಾದಂತಹ ಜೀವಿ ಮನುಷ್ಯನಾಗಿದ್ದಾನೆ ಹಾಗಾದರೆ ಈ ರೀತಿಯಾಗಿ ಹುಟ್ಟಿದಂತಹ ಮನುಷ್ಯನ ಒಂದು ಕರ್ತವ್ಯವೇನು ಪ್ರಾಣಿಗಳಿಗೆ ಅವುಗಳದ್ದೇ ಆದಂತಹ ಒಂದು ಧರ್ಮ ಕರ್ಮ ಅಂತ ಹೇಳುವಂಥದ್ದು ಇರ್ತದೆ ಆದರೆ ವಿಶೇಷವಾಗಿ ಇಲ್ಲಿ ಮನುಷ್ಯನಿಗೆ ಅಲ್ಲಿ ಕರ್ತವ್ಯ ಅಂತ ಹೇಳುವಂಥದ್ದು ಭಗವಂತ ಕೊಟ್ಟಿದ್ದಾನೆ ಅದು ಅವನ ಬುದ್ಧಿಯನ್ನು ಕೊಟ್ಟು ಅದರ ಅವನ ವಿವೇಚನೆಗೆ ಬಿಟ್ಟಿದ್ದಾನೆ ಹಾಗಾದರೆ ಮನುಷ್ಯನ ಕರ್ತವ್ಯ ಏನು ಎಂಬುದನ್ನು ಆತ ತಿಳಿದುಕೊಳ್ಳಬೇಕಾದ್ದು ಬಹಳ ವಿಶೇಷ ಅದರಲ್ಲಿ ಸಾಮಾನ್ಯ ಜನರು ಈ ವಿಚಾರವನ್ನು ಅರಿತುಕೊಳ್ಳುವಲ್ಲಿ ಇಂದು ವಿಫಲರಾಗಿದ್ದಾರೆ ಕೆಲವೇ ಕೆಲವು ಜನರು ಮಾತ್ರ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ ನಮ್ಮ ಕರ್ತವ್ಯವೇನು ನಾವು ಹೇಗಿರಬೇಕು ಯಾವ ಧರ್ಮವನ್ನು ಅನುಸರಿಸಬೇಕು ಏನು ಮಾಡಬೇಕು ಇತ್ಯಾದಿಗಳ ಬಗ್ಗೆ ಕೆಲವರು ತಿಳಿದುಕೊಂಡಿದ್ದಾರೆ ಆದರೆ ತಿಳಿದುಕೊಂಡವರೆಲ್ಲರೂ ಕೂಡ ಅಲ್ಲಿ ಆಚರಣೆಯಲ್ಲಿ ಇ ಇಲ್ಲದಿರುವುದು ಕೂಡ ಅದು ನಾವು ಕಾಣುವಂಥದ್ದು ಹಾಗಾದರೆ ಮನುಷ್ಯನ ಧರ್ಮ ಏನು ಆತನು ಏನು ಮಾಡಬೇಕು ಎಂಬುದ ಇದರಿಂದ ಆಗುವಂಥ ತೊಂದರೆಯನ್ನು ಆತನು ತನ್ನ ಧರ್ಮವನ್ನು ಇದ್ದರೆ ಎಂಬುದನ್ನು ನಾವು ನೋಡುವುದಾದರೆ ಹಾಗಾದರೆ ಮನುಷ್ಯ ಇಂದು ಸ್ವೇಚ್ಛಾಚಾರಿಯಾಗಿ ಇಂದು ಬದುಕುತ್ತಿದ್ದಾನೆ ಯಾಕಂದರೆ ಮನುಷ್ಯನಿಗೆ ಸ್ವಾತಂತ್ರ್ಯ ಅಂತ ಹೇಳುವಂಥದ್ದು ಉಂಟು ಆ ಸ್ವಾತಂತ್ರ್ಯವನ್ನು ಆತ ದುರುಪಯೋಗ ಮಾಡ್ತಾ ಇದ್ದಾನೆ ಹಾಗಾದರೆ ದುರುಪಯೋಗ ಮಾಡಿದ್ದರಿಂದ ಇತರರಿಗೂ ತೊಂದರೆ ತನಗೂ ತೊಂದರೆ ಇದು ಅವನಿಗೆ ಜ್ಞಾನ ಇಲ್ಲ ಹಾಗಾದರೆ ಈ ದುರುಪಯೋಗ ಅಂತ ಹೇಳುವಂಥದ್ದು ಸ್ವೇಚ್ಛಾಚಾರ ಅಂತ ಹೇಳುವಂಥದ್ದು ತನಗೂ ಇತರರಿಗೂ ಎಲ್ಲರಿಗೂ ತೊಂದರೆ ಉಂಟು ಮಾಡುವಂಥ ವಿಚಾರವಾಗಿರುತ್ತದೆ ಹೀಗೆ ಮನುಷ್ಯನಾಗಿ ಹುಟ್ಟಿದಂತಹ ತಾನು ಹೇಗಿರಬೇಕೆಂಬುದನ್ನು ಅರಿಯದೆ ಕೇವಲ ಭೋಗ ಜೀವನದ ಲಾಲಸೆಯಿಂದಾಗಿ ಆತ ಕೊನೆಗೆ ಅನಾರೋಗ್ಯಕ್ಕೆ ತುತ್ತಾಗುವಂಥದ್ದು ದೇಹದಲ್ಲಿ ಎಲ್ಲವೂ ಸರಿ ಇರುವಾಗ ಮನುಷ್ಯನಿಗೆ ತನ್ನಲ್ಲಿ ಒಂದು ರೀತಿಯಾದಂಥ ಅಹಂಕಾರ ಅಂತೇಳುವಂಥದ್ದು ಉಂಟಾಗ್ತದೆ ಯಾಕಂದರೆ ತನಗೆ ಏನು ಇಲ್ಲ ನಾನು ಚೆನ್ನಾಗಿದ್ದೇನೆ ನಾನು ಏನು ಮಾಡಿದರೂ ನಡೀತದೆ ಅಂತೇಳುವಂಥದ್ದು ಅದು ಅಹಂಕಾರ ಮಾತ್ರ ಅಲ್ಲ ಅದು ದುರಹಂಕಾರ ಅಂತ ಹೇಳಿದರೂ ತಪ್ಪಾಗ್ಲಿಕ್ಕಿಲ್ಲ ಹೀಗಿರುವಂಥ ಸಂದರ್ಭದಲ್ಲಿ ಆತ ಮಾಡಬಾರದ ಕೃತ್ಯಗಳನ್ನೆಲ್ಲವನ್ನು ಮಾಡಿಕೊಂಡು ಅಲ್ಲಿ ಪಾಪವನ್ನು ಆತ ಸಂಚಯನವನ್ನು ಮಾಡುವಂಥದ್ದು ನಾವು ಕಾಣ್ತೇವೆ ಹಾಗೆ ಮುಂದೆ ಭೋಗ ಜೀವನದ ಲಾಲಸೆಯಿಂದಾಗಿ ಮತ್ತು ಅನಾರೋಗ್ಯಕ್ಕೆ ತುತ್ತಾಗಿ ಬಳ್ಳಲ್ಲಿ ಬೆಂಡಾಗಿ ಮತ್ತೊಂದು ದಿನ ಆತ ಇಹಲೋಕವನ್ನು ತ್ಯಜಿಸುವಂಥದ್ದು ನಾವು ಕಾಣ್ತೇವೆ ಇದು ಸಾಮಾನ್ಯವಾಗಿ ಇಂದು ನಾವು ಈಗ ಪ್ರಸ್ತುತ ಸಮಾಜದಲ್ಲಿ ಕಾಣುವಂತಹ ಸ್ಥಿತಿ ನಾವು ಮಾತಾಡ್ತೇವೆ ಮೊನ್ನೆವರೆಗೆ ಅವನಿಗೆ ಹೇಗಿತ್ತ ಇವತ್ತು ಅವನ ಸ್ಥಿತಿ ಹೀಗಾಗಿದೆ ಈಗ ಹೇಳ ಹೆಸರದಿಲ್ಲದೆ ಆತ ಇಹಲೋಕವನ್ನು ತ್ಯಜಿಸಿದ ಅಂತ ನಾವು ಜನರು ಮಾತನಾಡುವುದನ್ನು ಕೇಳ್ತೇವೆ ಹಾಗಾದರೆ ಹಿಂದೆ ಅದನ್ನೇ ನಾವು ಹಿಂದೆ ವೇದಕಾಲದಲ್ಲಿ ನೋಡುವುದಾದ್ರೆ ಅಥವಾ ಒಂದೆರಡು ಶತಮಾನಗಳ ಹಿಂದಿನ ಕಾಲದಲ್ಲಿ ನೋಡುವುದಾದರೆ ಭಾರತದಲ್ಲಿ ವೈದ್ಯ ಶಾಲೆಗಳು ಅಂತ ಹೇಳುವಂಥದ್ದೇ ಇರಲಿಲ್ಲ ಇದ್ದರೂ ಕೂಡ ಕೇವಲ ಬೆರ ಎಣ್ಣಿಕೆಯಷ್ಟು ಎಲ್ಲೋ ಅಲ್ಲೊಂದು ಇಲ್ಲು ಇರುವಂಥ ವೈದ್ಯಶಾಲೆಗಳು ಅಲ್ಲಿಗಿದ್ದುವು ಅಲ್ಲಿ ಇದ್ದವು ಈಗ ಒಂದು ಸಣ್ಣ ಸಣ್ಣ ಹಳ್ಳಿಯಂತಹ ಪ್ರದೇಶದಲ್ಲೂ ಕೂಡ ಆಸ್ಪತ್ರೆಗಳು ಔಷಧಾಲಯಗಳು ನಾವು ಕಾಣಲಿಕ್ಕೆ ಸಾಧ್ಯ ಉಂಟು ಇತರ ಔಷಧಾಲಯಗಳಷ್ಟು ಇದ್ದಷ್ಟು ಇತರ ಅಂಗಡಿಗಳು ಇರುವುದನ್ನು ನಾವು ಕಾಣುವುದಿಲ್ಲ ಅಷ್ಟು ಹೆಚ್ಚಾಗಿ ಆಸ್ಪತ್ರೆಗಳು ಔಷಧಾಲಯಗಳನ್ನು ನಾವು ಕಾಣ್ತಾ ಇದ್ದೇವೆ ಹಾಗಾದರೆ ಯಾಕೆ ಹೀಗೆ ಅಂದರೆ ಪ್ರತಿಯೊಬ್ಬರೂ ಕೂಡ ಯಾವುದೋ ಒಂದು ಕಾಯಿಲೆಯಿಂದ ಅನಾರೋಗ್ಯದಿಂದ ಇಂದು ಮನುಷ್ಯ ಬಳಲುತ್ತಿದ್ದಾನೆ ಎಂಬುದೇ ಇದಕ್ಕೆ ಹಿಡಿದಂತಹ ಕನ್ನಡಿ ಆಗಿರುತ್ತದೆ ಹಾಗೆ ಈ ಔಷಧ ಅಂತೇಳುವಂಥದ್ದು ಅಥವಾ ಈ ವೈದ್ಯಕೀಯ ಎಂಬುದು ಒಂದು ಈಗ ಬೃಹತ್ ಉದ್ಯಮವಾಗಿಯೇ ಬೆಳೆದು ನಿಂತಿದೆ ಕೋಟ್ಯಾನು ಕೋಟಿ ಜನರು ಈ ಉದ್ಯಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವುದನ್ನು ನಾವು ಈಗ ಕಾಣ್ತಾ ಇದ್ದೇವೆ ಆದರೂ ಯಾರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಅಂತ ಹೇಳುವಂಥದ್ದು ಇಲ್ಲ ಬೇಕು ಬೇಕಾದಂಥ ವೈದ್ಯ ಶಾಲೆಗಳಿವೆ ಆಸ್ಪತ್ರೆಗಳಿವೆ ಮೆಡಿಕಲ್ ಶಾಪ್ಗಳಿವೆ ಆದರೂ ಜನರಿಗೆ ಶಾಂತಿ ನೆಮ್ಮದಿ ಅಂತ ಅಂತೇಳುವಂಥದ್ದು ಯಾಕಿಲ್ಲ ಆರೋಗ್ಯ ಅಂತ ಹೇಳುವಂಥದ್ದು ಯಾಕಿಲ್ಲ ಅಂದರೆ ಇದಕ್ಕೆ ಕಾರಣಗಳನ್ನು ನಾವು ಹೇಳುವುದಾದರೆ ಮುಖ್ಯವಾದಂತಹ ಕಾರಣ ಚತುರ್ವರ್ಣದವರು ಕೂಡ ಅಧರ್ಮಯುತರಾಗಿ ಇರುವಂಥ ನಾವು ಅಂತ ನಾವು ಯಾರನ್ನು ಬೆಟ್ಟು ಮಾಡಿ ಹಾಗಿಲ್ಲ ಎಲ್ಲರೂ ಕೂಡ ಅಧರ್ಮಿಗಳಾಗಿ ಇರುವುದೇ ಇದಕ್ಕೆ ಮುಖ್ಯವಾದಂತಹ ಇದು ಕಾರಣ ಧಾರ್ಮಿಕ ತತ್ವಗಳ ಆಧಾರದ ಮೇಲೆ ಮನುಷ್ಯ ಜೀವನವನ್ನು ನಡೆಸುತ್ತಿದ್ದಂಥ ಕಾಲದಲ್ಲಿ ರೋಗರಹಿತವಾದಂಥ ದೀರ್ಘಾಯುಷ್ಯವನ್ನು ಮನುಷ್ಯ ಪಡಿತಿದ್ದ ಮನುಷ್ಯನಿಗೊಂದು ನೂರು ವರ್ಷ ಅಂತ ನಿಗದಿ ಮಾಡಿದರೆ ನೂರಕ್ಕೂ ಹೆಚ್ಚು ವರ್ಷಗಳ ಕಾಲ ಜನರು ಬದುಕುತ್ತಿದ್ದಂತಹ ಕಾಲ ಇತ್ತು ಈಗಲೂ ಅಪರೂಪಕ್ಕೆನ್ನುವಂತೆ ಅಪವಾದ ಅಂತ ಹೇಳುವಂತೆ ಒಬ್ಬರೋ ಇಬ್ಬರು ಅಲ್ಲೊಬ್ಬರು ಇಬ್ಬರು ಅಲ್ಲಿ ನಾವು ಬದುಕುತ್ತಿರುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಉಂಟು ಹಾಗೆ ಅದು ಆಗ ಸತ್ಯ ಧರ್ಮದ ಕಾಲವಾಗಿತ್ತು ಈಗ ಯಾರಾದರೂ ಅಂತಹ ಒಂದು ತೊಂಬತ್ತೊ ನೂರು ವರ್ಷ ಬದುಕಿದವರನ್ನು ನಾವು ಹೋಗಿ ಮಾತನಾಡಿದರೆ ಅವರಲ್ಲಿರುವಂತಹ ಒಂದು ಮುಗ್ಧತೆ ನಮಗೆ ಖಂಡಿತವಾಗಿಯೂ ಕಾಣ್ತದೆ ಅವರಲ್ಲಿರುವಂತಹ ಒಂದು ಶಾಂತಿ ಸಮಾಧಾನ ನಮಗೆ ಎದ್ದು ತೋರ್ತದೆ ಹಾಗೆ ಸತ್ಯ ಧರ್ಮದ ಕಾಲ ಅಂತ ಅದನ್ನು ಜನರು ಕರಿತಿದ್ರು ನಾವು ಯಾವುದೇ ಹೇಳ್ತಿದ್ದೆ ಓ ಹಿಂದೆ ಸತ್ಯ ಕಾಲ ಒಂದು ಇತ್ತು ನಾವು ಮಾತನಾಡುವಾಗ ಹೇಳುವಂಥದ್ದು ಹಾಗಾದರೆ ಹಿಂದೆ ಒಂದು ಸತ್ಯ ಕಾಲ ಹೇಳುವಾಗ ಈಗ ಸತ್ಯ ಅಂತ ಹೇಳುವಂಥದ್ದು ಮರೆಮಾಚಿದೆ ಈಗ ಅಂತೇಳುವಂಥದ್ದು ಅಸತ್ಯದ ಕಾಲ ಆಗಿದೆ ಮನುಷ್ಯ ಕೇವಲ ಬದುಕುದಕ್ಕಾಗಿ ಮಾತ್ರ ಬದುಕುವುದಲ್ಲ ಇದನ್ನು ನಾವು ತಿಳ್ಕೊಳ್ಬೇಕು ಹಾಗಾದರೆ ಮನುಷ್ಯನ ಕರ್ತವ್ಯ ತಾನು ಬದುಕುವುದಕ್ಕಾಗಿ ಭೋಗ ಜೀವನವನ್ನು ಪಡೆಯುವುದಕ್ಕಾಗಿ ಮಾತ್ರ ಬದುಕುವುದಲ್ಲ ಹಾಗಾದರೆ ಏನಾದರೂ ಸಾಧನೆಯನ್ನು ಮಾಡಬೇಕು ಏನಾದರೂ ಸಾಧನೆಯನ್ನು ಮಾಡುವುದರಲ್ಲಿ ನಾವು ಏನಾದರೂ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವುದಕ್ಕೆ ಅಲ್ಲಿ ಮನಸ್ಸನ್ನು ಕೊಡಬೇಕು ಹುಟ್ಟಿದವನಿಗೆ ಸುಖ ಕಷ್ಟಗಳು ಅಂತ ಹೇಳುವಂಥದ್ದು ಅನಿವಾರ್ಯ ಯಾರಿಗೂ ಆಗಲಿ ಸುಖವೂ ಬರ್ತದೆ ದುಃಖವೂ ಬರ್ತದೆ ಕಷ್ಟವೂ ಬರ್ತದೆ ಹಾಗೆ ಜೀವಕ್ಕೆ ಏನಾದರೂ ಕಾಲಧರ್ಮಕ್ಕೆ ಅನುಗುಣವಾಗಿ ಅಲ್ಲಿ ಅನಾರೋಗ್ಯವನ್ನು ಕಾಡುವಂಥದ್ದು ಅದು ಸಹಜ ಏನಾದರೂ ಕಾಯಿಲೆ ಅಂತ ಬರುವಂಥದ್ದು ಅದು ಸಹಜವೇ ಆಗಿದೆ ಹಾಗಾಗಿ ಭಾರತೀಯ ವೈದಿಕ ಪರಂಪರೆಯಲ್ಲಿ ಬೆಳೆದು ಬಂದಿದ್ದಂಥ ಶಾಸ್ತ್ರಗಳಲ್ಲಿ ಮಹತ್ವವಾದಂತಹ ಆಯುಷಿನ ವೇದ ಆಯುರ್ವೇದ ಶಾಸ್ತ್ರಗಳು ಈ ಕಾಯಿಲೆಗಳು ಮನುಷ್ಯನಿಗೆ ಯಾವಾಗ ಬರಲಿಕ್ಕೆ ಪ್ರಾರಂಭವಾಯಿತು ಆಗ ಋಷಿ ಮುನಿಗಳು ಆಯುರ್ವೇದ ಶಾಸ್ತ್ರ ಅಂತ ಹೇಳುವುದನ್ನು ಅಲ್ಲಿ ಕಂಡುಹಿಡಿದರು ಹಾಗಾದರೆ ಋಷಿ ಚಂತನೆಯಿಂದ ಅಂದರೆ ಸ್ವಾಸ್ಥ ಆತುರ ರೋಗ ಅರೋಗ ಅವಸ್ಥೆಗಳೆರಡದಕ್ಕೂ ಅಗತ್ಯವಾದ ವೇದವೆನಿಸಿದ ಇಂದಿನ ವಿಜ್ಞಾನ ಯುಗಕ್ಕೂ ಪ್ರಸ್ತುತವೆನಿಸುತ್ತಾ ಅದು ಆ ಆಯುರ್ವೇದ ಶಾಸ್ತ್ರ ಅಂತ ಹೇಳುವಂಥದ್ದು ಬೆಳೆದು ಬಂದಿದೆ ಹಾಗಾದರೆ ಯಾಕೆ ಮಹರ್ಷಿಗಳು ಈ ಕುರಿತು ಚಿಂತನೆಯನ್ನು ನಡೆಸಿದ್ದು ಅಂದರೆ ಮಹರ್ಷಿಗಳಿಗೆ ಮನಸ್ಸಿಗೆ ಗೊತ್ತಿತ್ತು ಈಗ ಸತ್ಯಕಾಲದಲ್ಲಿ ಯಾವುದೇ ರೀತಿಯಾದಂಥ ರೋಗ ರುಜಿನಗಳು ಮನುಷ್ಯನಿಗೆ ಬಾಧಿಸುವುದಿಲ್ಲ ಆದರೆ ಮುಂದೆ ಜನರು ಅಲ್ಲಿ ಸ್ವಾರ್ಥ ಚಿಂತನೆಗಿಂತ ಅಲ್ಲಿ ಅಧರ್ಮಯುತರಾಗಿ ಅಲ್ಲಿ ನಡೆದುಕೊಳ್ಳುವ ಕಾಲ ಅಂತೇಳುವಂಥದ್ದು ಮುಂದೆ ಬರ್ತದೆ ಮುಂದೆ ಸಹಜವಾಗಿ ಕಲಿಯುಗದಲ್ಲಿ ಜನರು ಅಧಾರ್ಮಿಕರಾಗುತ್ತಾರೆ ಆಗ ಅವರ ಆರೋಗ್ಯಕ್ಕಾಗಿ ಮತ್ತು ಪುರುಷಾರ್ಥಗಳನ್ನು ಸಾಧಿಸಬೇಕಾದರೆ ಅವರಲ್ಲಿ ಆರೋಗ್ಯ ಅಂತ ಹೇಳುವಂಥದ್ದು ಬೇಕು ಯಾಕಂದರೆ ಮನುಷ್ಯನ ಹುಟ್ಟಿನ ಉದ್ದೇಶವೇ ಪುರುಷಾರ್ಥವನ್ನು ಸಾಧಿಸಬೇಕು ಅಂತ ನಾವು ಯಜ್ಞ ಯಾಗ ಮಾಡಲಿ ಪೂಜೆ ಪುನಸ್ಕಾರ ಮಾಡಲಿ ಅಲ್ಲಿ ಪುರೋಹಿತರು ಹೇಳಿದ್ರು ಎಂದು ಚತುರ್ವಿಧ ಮೋಕ್ಷ ಪರಿಹಾರ ಅಂತ ಅಂದರೆ ಆ ಪುರುಷಾರ್ಥಗಳನ್ನು ಅವನು ಸಾಧಿಸಿಕೊಳ್ಬೇಕು ಹೇಳುವಂಥದ್ದೇ ಮನುಷ್ಯನಿಗೆ ಇರುವಂಥದ್ದು ಅದಕ್ಕಾಗಿ ಅವನು ಆರೋಗ್ಯವನ್ನು ಕಾಪಾಡಿಕೊಳ್ಳಲೇಬೇಕು ದೇಹವು ಅಂತೇಳುವಂಥದ್ದು ಚೆನ್ನಾಗಿದ್ದರೆ ಮಾತ್ರ ಇತರ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ಈ ಆಯುರ್ವೇದ ಶಾಸ್ತ್ರಗಳನ್ನು ಅಲ್ಲಿ ಋಷಿಮುನಿಗಳು ಕಂಡುಕೊಂಡರು ಧರ್ಮ ನಿರ್ವಹಣೆಗೆ ಆರೋಗ್ಯವೇ ಮೂಲವೆಂಬುದು ಅವರ ಸಿದ್ಧಾಂತವಾಗಿತ್ತು ಧರ್ಮಾರ್ಥ ಕಾಮ ಮೋಕ್ಷಾಣಂ ಆರೋಗ್ಯ ಮೂಲ ಉತ್ತಮಂ ರೋಗಕ ತಪಸ್ಯ ಪರಿಹಾರ್ತಾರ ಶ್ರೇಯಸೋ ಜೀವಿತಸ್ಯ ಚಾಂತ ಅಂತ ಅವರು ಅಲ್ಲಿ ಅದಕ್ಕೆ ಅರ್ಥವನ್ನು ಕಲ್ಪಿಸಿದರು ರೋಗವು ಶರೀರ ಧರ್ಮಕ್ಕೆ ವಿರುದ್ಧವಾದ ಕರ್ಮಾಚರಣೆಗೆ ಕಾರಣವಾದ್ದರಿಂದ ಸಾಧನೆಗೆ ಅಡ್ಡಿಯಾಗುತ್ತದೆ ಹಾಗೆ ಅಡ್ಡಿಯಾಗಬಾರದಕ್ಕೆ ಅವರಿಗೆ ಆರೋಗ್ಯವನ್ನು ಕರುಣಿಸಬೇಕಾದ ಅದಕ್ಕೋಸ್ಕರ ಈ ಆಯುರ್ವೇದದ ಮೂಲಕ ಚಿಕಿತ್ಸೆಯ ಮೂಲಕ ಪರಿಹಾರವನ್ನು ಅಲ್ಲಿ ಕಂಡುಕೊಂಡರು ಕಾಲಗಳು ಉರುಳಿದಂತೆ ಜನರಲ್ಲಿ ಧರ್ಮ ಅಂತೇಳುವಂಥದ್ದು ಗ್ಲಾನಿಯಾಯಿತು ಜೀವನ ಕ್ರಮದಲ್ಲಿ ವ್ಯತ್ಯಾಸವಾಗುತ್ತಾ ಹೋದಂತೆ ಧರ್ಮಕ್ಕಿಂತ ಅರ್ಥವೇ ಪ್ರಧಾನ ಎಂಬಂತಹ ನಿರ್ಧಾರಕ್ಕೆ ಜನರು ಬಂದರು ಧರ್ಮ ಏನೇ ಆದರೆ ಆಗಲಿ ನಾವು ಚೆನ್ನಾಗಿದ್ದರೆ ಸಾಕು ನಮಗೆ ಹಣ ಆದರೆ ಸಾಕು ನಮ್ಮಲ್ಲಿ ಸಂಪತ್ತು ಬಂದರೆ ಸಾಕು ಈ ನಿರ್ಧಾರಕ್ಕೆ ಜನ ಬರಲಿಕ್ಕೆ ಪ್ರಾರಂಭ ಮಾಡಿದರು ಒಬ್ಬ ದನ ಸಂಪಾದನೆ ಮಾಡಿದಂದರೆ ಅದನ್ನು ನೋಡಿ ಮತ್ತೊಬ್ಬ ಹೀಗೆ ಪ್ರತಿಯೊಬ್ಬನೂ ಕೂಡ ಈ ದನದ ಹಿಂದೆ ಬಿದ್ದಾಗ ಆ ದನವನ್ನು ಸಂಪಾದನೆ ಮಾಡಲಿಕ್ಕೆ ಆ ಧರ್ಮವದಾರಿಯನ್ನು ತುಳಿಬೇಕಾದಂತಹ ಪರಿಸ್ಥಿತಿ ಜನರಿಗೆ ಬಂತು ಧನ ಸಂಗ್ರಹಣೆಯಲ್ಲಿ ನಿರತರಾಗುತ್ತಾ ಅದಕ್ಕಾಗಿ ಅಧರ್ಮದ ಹಾದಿ ತುಳಿದಾಗ ಧರ್ಮದ ಅವನತಿ ಪ್ರಾರಂಭವಾಯಿತು ಅದು ಹಾಗೆ ಅದು ಕ್ರಮವೇ ಹಾಗೆ ಅಧರ್ಮ ಅಂತೇಳುವಂಥದ್ದು ಬಂದಾಗ ಧರ್ಮ ಅಂತೇಳುವಂಥದ್ದು ನಾಶವಾಯಿತು ಜನನು ರೀತಿಯ ಕಷ್ಟ ಕಾರ್ಪಣ್ಯಗಳಿಗೆ ಸಹಜವಾಗಿ ಗುರಿಯಾಗಬೇಕಾಯಿತು ಅನಾರೋಗ್ಯ ಈ ತನ್ಮೂಲಕ ಕಾಡತೊಡಗಿತು ಹಾಗಾಗಿ ಮಹರ್ಷಿ ಅತ್ರೇಯರಂತಹವರು ವೈದ್ಯಶಾಸ್ತ್ರವನ್ನು ರಚಿಸಿ ಜಗತ್ತಿಗೆ ಅರ್ಪಣೆ ಮಾಡಿದಾಗ ಸಹಜವಾಗಿ ಅದು ವೈದ್ಯರ ಒತ್ತಾಯಿತು ಅತ್ರೇಯ ಮಹರ್ಷಿ ಅವರು ಇದನ್ನು ರಚನೆ ಮಾಡಿ ಹೇಗಿರಬೇಕೆಂಬುದನ್ನು ತಿಳಿಸಿದಾಗ ಅದನ್ನು ಆ ವೈದ್ಯಶಾಸ್ತ್ರ ಅಂತ ಹೇಳುವಂಥದ್ದು ಅದು ವೈದ್ಯರ ವಶವಾಯಿತು ಅವರ ಸ್ವತ್ತಾಯಿತು ಅದು ಆಯುವನ್ನು ಕುರಿತ ಶಾಸ್ತ್ರವಾಗಿತ್ತು ಸ್ವಾಸ್ಥ್ಯ ಸ್ವಾಸ್ಥ್ಯ ರಕ್ಷಣ ಎಂಬ ತನ್ನ ತತ್ವದ ಮೊದಲನೆಯದಾಗಿದ್ದು ಆ ಆತುರಸ್ಯ ರೋಗ ಪ್ರಶಮನ ಎಂಬುದನ್ನು ಮತ್ತೊಂದು ಉದ್ದೇಶದಿಂದ ಅದನ್ನು ಹೇಳಲಾಗಿದೆ ಅದನ್ನು ತಿಳಿಸಲಾಗಿದೆ ಹಾಗಾಗಿ ಶರೀರ ಮಾತು ಮನಸ್ಸು ಈ ಮೂರು ಪ್ರಧಾನವಾಗಿ ಕ್ರಿಯಾತ್ಮಕ ತತ್ವಗಳು ಇವುಗಳ ಕ್ರಿಯೆಯ ಫಲವಾಗಿ ಎಲ್ಲ ಪ್ರವೃತ್ತಿಗಳು ನಡೆಯುತ್ತವೆ ಆದ್ದರಿಂದ ಸ್ವಾಸ್ಥ್ಯ ಹಾಗೂ ರೋಗಕ್ಕೆ ಇದು ಮೂಲ ಕಾರಣ ಆಗುತ್ತದೆ ಅವರು ಕಂಡುಕೊಂಡದ್ದಂಥದ್ದು ಹಾಗಾದರೆ ಮನುಷ್ಯನಿಗೆ ಹೇಗೆ ಅನಾರೋಗ್ಯ ಉಂಟಾಗುತ್ತದೆ ಅದಕ್ಕೆ ಮೂಲ ಕಾರಣ ಏನು ಈಗ ಯಾವುದೇ ಒಂದು ಕಾರ್ಯ ಆಗಬೇಕಾದ್ರೆ ಅದಕ್ಕೆ ಮೂಲವಾದಂಥ ಕಾರಣ ಏನೆಂಬುದನ್ನು ಬೇಕಲ್ಲ ಹಾಗಾದರೆ ಇವರು ಕಂಡುಕೊಂಡದ್ದೇನೆಂದರೆ ಶರೀರ ಮಾತು ಮನಸ್ಸು ಇವುಗಳಲ್ಲಿ ವ್ಯತ್ಯಾಸ ಇವುಗಳಲ್ಲಿ ಏರುಳಿತಗಳು ಉಂಟಾದಾಗ ಮನುಷ್ಯನ ಅನಾರೋಗ್ಯಕ್ಕೆ ತುತ್ತಾಗುತ್ತಾನೆ ರೋಗೋತ್ಪತ್ತಿ ಮತ್ತು ಆರೋಗ್ಯ ಪ್ರಾಪ್ತಿಯಲ್ಲಿ ಕೇವಲ ಶರೀರದ ಪಾತ್ರವಲ್ಲದೆ ಅನ್ಯ ತತ್ವಗಳ ಸಹಯೋಗವೂ ಇದೆ ರೋಗೋತ್ಪತ್ತಿಗೆ ಶರೀರದೊಡನೆ ಮನಸ್ಸು ಬುದ್ಧಿ ಆತ್ಮಗಳು ಕಾರಣವಾಗುತ್ತದೆ ಕೇವಲ ನಮಗೆ ತೋರ್ಪಡಿಗೆ ಕಾಣುವುದೇನು ನನಗೆ ಕಿವಿಕೆ ನೋವಾಯಿತು ಕಣ್ಣು ನೋ ನೋವಾಯಿತು ತಲೆ ಸಿಡಿಲಿಕ್ಕೆ ಪ್ರಾರಂಭ ಆಯಿತು ನೋವಾಯಿತು ಅಥವಾ ಇತರ ಕಾಯಿಲೆಗಳು ಯಾವುದೋ ಬಂತು ಅದು ಶರೀರಕ್ಕೆ ಅಂತ ಗಮನಿಸಿದ್ರು ಅದು ಬರಲಿಕ್ಕೆ ಇಲ್ಲಿ ಆತ್ಮ ಮತ್ತು ಅಲ್ಲಿ ಕೇವಲ ಮನಸ್ಸು ಕೂಡ ಅಲ್ಲಿ ಕಾರಣವಾಗುತ್ತದೆ ಸ್ವಸ್ಥ ಅಂದರೆ ಆರೋಗ್ಯ ಸ್ವ ಅಂದರೆ ತನ್ನಲ್ಲಿ ಸ್ಥಾ ಇರುವಂಥದ್ದು ಸ್ವಸ್ಥ ಇರುವಂಥದ್ದು ಇಲ್ಲಿ ವಿವರಣೆ ಕೊಡುವಂಥದ್ದು ಹಾಗಾಗಿ ಪ್ರಸನ್ನೇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಅಂತ ಹೇಳಿದ್ದಾರೆ ಅಂದರೆ ಮನಸ್ಸು ಬುದ್ಧಿಗಳು ಸರಿಯಾಗಿ ಅದು ಸಮತೋಲನವಾಗಿ ಇದ್ದರೆ ಅದು ಚೆನ್ನಾಗಿ ನಮಗೆ ಒಂದೇ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದರೆ ಶರೀರ ರೋಗವು ತನ್ನಷ್ಟಕ್ಕೆ ತಾನೇ ನಿವೃತ್ತಿಯಾಗುವುದು ಅಥವಾ ರೋಗಗಳ ಉತ್ಪತ್ತಿಗೆ ಮನಸ್ಸೇ ಕಾರಣವಾಗುತ್ತದೆ ಇದು ಈ ಋಷಿಮುನಿಗಳು ಕಂಡುಕೊಂಡಂಥ ಸತ್ಯ ಹಾಗಾಗಿ ಮನಸ್ಸಿನ ಕಾರಣ ಹಾಗಾದರೆ ಮನಸ್ಸಿನ ಕಾರಣವೆಂದರೆ ಸ್ಥಿತಪ್ರಜ್ಞತೆ ಶಾಂತತೆ ನಿಸ್ಪೃಹತೆ ಇವುಗಳಿದ್ದರೆ ಜೀವಾತ್ಮನ ಚೈತನ್ಯವನ್ನು ಹೊಂದಿದ್ದು ಲವಲವಿಕೆಯಿಂದ ಆತ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಉಂಟು ಈ ಇದರಲ್ಲಿ ಹೇಳುವಂಥದ್ದು ಕೆಡಿಸಿಕೊಂಡಾಗ ಆತನಲ್ಲಿ ಸಹಜವಾಗಿ ಆ ರೋಗ ಅಂತೇಳುವಂಥದ್ದು ಬರಲಿಕ್ಕೆ ಅದು ಕಾರಣವಾಗ್ತದೆ ಹಾಗಾದರೆ ಶರೀರ ಸ್ವಾಸ್ಥ್ಯ ಅಂದರೆ ಏನು ಶರೀರ ಅಂದರೆ ಅದಕ್ಕೆ ಹೇಳ್ತಾರೆ ವಾತ ಪಿತ್ತ ಕಪಗಳ ಸಮತೋಲನ ಇವುಗಳು ಸಮತೋಲನವಾಗಿದ್ದರೆ ಶರೀರ ಅಂತೇಳುವಂಥದ್ದು ಚೆನ್ನಾಗಿ ಇರ್ತದೆ ಹಾಗಾಗಿ ಮನಸ್ಸಿನ ಪ್ರಭಾವವು ದೇಹದ ಮೇಲೂ ದೇಹದ ಪ್ರಭಾವವು ಮನಸ್ಸಿನ ಮೇಲೂ ಅದು ಹಂಚಿ ಹೋಗುತ್ತದೆ ಈಗ ನಮಗೆ ದೇಹಕ್ಕೆ ಏನಾದರೂ ತೊಂದರೆ ಆಯಿತು ಅಂತಾದರೆ ಮನಸ್ಸಿಗೆ ನೋವಾಗ್ತದೆ ಅಥವಾ ಮನಸ್ಸಿಗೆ ಏನಾದರೂ ಬೇಡದಿದ್ದ ಸುದ್ದಿಗಳು ಕೇಳಿದರೆ ಅಥವಾ ಯಾವುದಾದ್ರೂ ತೊಂದರೆಗಳು ಬಂದರೆ ನಮಗೆ ದೇಹ ಅಂತೇಳುವಂಥದ್ದು ಅಗಾತದ ಸುದ್ದಿ ಕೇಳಿತು ಅಂತಾದರೆ ನನ್ನ ನಮ್ಮ ದೇಹ ಅಂತ ಹೇಳುವಂಥದ್ದು ಕಂಪಿಸಲಿಕ್ಕೆ ಪ್ರಾರಂಭ ಆಗ್ತದೆ ನಿಜವಾಗಿ ಅದು ಮನಸ್ಸಿಗಾದಂಥ ನೋವಾದರೂ ಕೂಡ ದೇಹವು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತದೆ ದೇಹಕ್ಕೆ ಆದಂಥ ನೋವಿಂದ ಮನಸ್ಸಿಗೆ ಬೇಸರ ಆಗ್ತದೆ ಇದು ಒಂದಕ್ಕೆ ಒಂದು ಅವಿನಾಭಾವವಾದಂಥ ಸಂಬಂಧ ಇದ್ದೇ ಇರ್ತದೆ ಅದು ಸಮಾನವಾಗಿ ಹಂಚಿ ಹೋಗುತ್ತದೆ ಕಷ್ಟ ಸುಖಗಳು ಇವೆರಡರ ಮೇಲೂ ಸಮಾನವಾದಂಥ ಪ್ರಭಾವ ಬೀರ್ತದೆ ಯಾಕಂದರೆ ಇದು ನಮ್ಮ ಅನುಭವಕ್ಕೆ ಬರ್ತದೆ ಇದನ್ನು ಹೇಳಬೇಕು ಅಂತಲ್ಲ ಇದು ನಮ್ಮ ಸ್ವಂತ ಅನುಭವಕ್ಕೆ ಬಂದಂಥ ವಿಚಾರ ಆಧುನಿಕ ಜಗತ್ತಿನಲ್ಲಿ ಮಾನವನಿಗೆ ರೋಗಗಳು ಇದೊಂದು ಸಾಮಾನ್ಯವಾದಂಥ ಕ್ರಿಯೆ ಎಂಬಂತೆ ಎಲ್ಲರಲ್ಲೂ ಕೂಡ ಆವರಿಸಿಕೊಂಡಿದೆ ಯೋಚಿಸಿದರೆ ನಮಗೆ ಒಂದು ರೀತಿಯಾದಂಥ ಭಯ ಆಗ್ತದೆ ಈ ವಿಚಾರವನ್ನು ನಾವು ಸ್ವಲ್ಪ ಗಂಭೀರವಾಗಿ ಯಾರೂ ತೆಗೆದುಕೊಂಡಿಲ್ಲ ಸರಿಯಾಗಿ ನಿಮ್ಮಷ್ಟಕ್ಕೆ ನೀವು ಆಲೋಚನೆ ಮಾಡಿದರೆ ಇದನ್ನು ತಿಳ್ಕೊಂಡ್ರೆ ನಮಗೆ ಒಂದು ರೀತಿಯಾದಂಥ ಭಯ ಉಂಟಾಗುತ್ತದೆ ಪ್ರತಿಯೊಬ್ಬರು ಯಾವುದಾದರೂ ಒಂದು ರೋಗದಿಂದ ಬಾಧೆ ಒಳಗಾಗಿದ್ದಾರೆ ಈಗ ಪ್ರತಿಯೊಬ್ಬರ ಒಂದು ಜೇಬಿನಲ್ಲೂ ಕೂಡ ಒಂದು ಮಾತ್ರೆ ಅಂತ ಹೇಳುವಂಥದ್ದು ಇಟ್ಕೊಂಡೇ ಇರ್ತಾರೆ ದೇಹ ಜನರ ದೇಹ ಅಂತ ಹೇಳುವಂಥದ್ದೇ ಒಂದು ಔಷಧ ಭಂಡಾರವಾಗಿ ಬಿಟ್ಟಿದೆ ಮನೆಯಲ್ಲೂ ಇರುವಂಥದ್ದು ತಮ್ಮ ಜೊತೆಯಲ್ಲೂ ಇರುವಂಥದ್ದು ಇಂತಹ ಸ್ಥಿತಿಯಲ್ಲಿ ನಾವು ಇದ್ದೇವೆ ಅಂತ ಹೇಳಿದರೆ ನಾವು ಎಂತಹ ಒಂದು ನಿಕೃಷ್ಟವಾದಂಥ ಶೋಚನೀಯವಾದಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂತ ಹೇಳಿದರೆ ಅದು ನಾವು ಅರ್ಥ ಮಾಡಿಕೊಳ್ಳಬೇಕು ಹಾಗಾದರೆ ಮುಂದೆ ಯಾರ ಮನಸ್ಸು ವಿಕಾರರಹಿತವಾಗಿರುತ್ತದೋ ಅವರ ರಕ್ತ ಶುದ್ಧವಿರುತ್ತದೆ ನೋಡಿ ಮನಸ್ಸು ವಿಕಾರ ಆದ ಕೂಡಲೇ ಮನಸ್ಸಿನಂಥ ರಕ್ತ ಅಂತ ಹೇಳುವಂಥದ್ದು ಹಾಳಾಗ್ತದೆ ಆ ವಿಕಾರರಹಿತವಾಗಿದ್ದಾಗ ಅವನ ದೇಹದಲ್ಲಿರುವಂಥ ರಕ್ತ ಅಂತ ಹೇಳುವಂಥದ್ದು ಶುದ್ಧವಾಗಿರುತ್ತದೆ ಅದು ವಿಕಾರವಾದಾಗ ಅದು ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ ಇದು ವೈದ್ಯರು ಕೇಳಿರುವಂಥದ್ದು ಹಾಗಾಗಿ ಇದಕ್ಕೆ ಒಂದು ಉದಾಹರಣೆಯನ್ನು ನಾವು ಕೊಡುವುದಾದರೆ ರಾಣಾ ಪ್ರತಾಪ ಸಿಂಹನು ಅಲ್ಲಿ ಸಾಧ್ಯೆ ಮೀರಾಬಾವಿಗೆ ಬಾವಿಗೆ ಅಂತ ಕೊಟ್ಟಂತಹ ಒಂದು ವಿಷ ಅಂತ ಹೇಳುವಂಥದ್ದು ಅದು ಆಕೆ ಸ್ವೀಕಾರ ಮಾಡಿದರೂ ಕೂಡ ಅದು ಹಾಲಾಹಲ ವಿಷ ಅಂತೇಳಿ ಗೊತ್ತಿದ್ದರೂ ಕೂಡ ಆ ಮೀರಾಬಾಯಿ ಸ್ವೀಕರಿಸಿದಂತಹ ಆ ವಿಷ ಅಂತೇಳುವಂಥದ್ದು ಆಕೆಯ ದೇಹದ ಮೇಲೆ ಏನು ಪರಿಣಾಮ ಬೀರಲಿಲ್ಲ ಈ ಕಥೆಗಳೆಲ್ಲ ನಾವು ಕೇಳಬೇಕು ಇದನ್ನು ಓದಬೇಕು ಹಾಗಾದರೆ ಇದಕ್ಕೆ ಮನಸ್ಸಿನಲ್ಲಿ ಅವಳು ಎಷ್ಟು ಪರಿಶುದ್ಧಳಾಗಿದ್ದಳು ಎಂಬುದನ್ನು ನಾವು ಕಾಣಬೇಕು ಅವಳ ಮನಸ್ಸು ವಿಕಾರ ಆಗಲಿಲ್ಲ ಅಂತೇಳುವಂಥದ್ದು ಇದರಿಂದ ಕೂಡ ವಿಷ ಕುಡಿದ್ರೂ ಆಕೆಗೇನು ಬಾಧಿಸಲಿಲ್ಲ ಅಂತಂದರೆ ಆದರೆ ಆಕೆಯ ಮನಸ್ಸು ಹೇಗಿರಬೇಕೆಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹಾಗೆ ಮನೋಬಲ ಅಂತ ಹೇಳುವಂಥದ್ದು ಅಷ್ಟು ದೃಢವಾಗಿ ಇತ್ತು ತಾಯಿಯು ಮಗುವಿಗೆ ಹಾಲನ್ನು ಉಣಿಸುವಾಗ ಸಿಟ್ಟಾಗಿದ್ದರೆ ಆ ಮಗುವು ಬದುಕಿ ಉಳಿಯುವವರೆಗೂ ಅದರ ಪರಿಣಾಮ ಬೀರುತ್ತದೆ ನೋಡಿ ಇದನ್ನೆಲ್ಲ ಕೇಳಬೇಕು ನಾವು ಇದನ್ನು ತಿಳ್ಕೊಳ್ಬೇಕು ತಾಯಿ ಮ ಎದೆ ಹಾಲನ್ನು ಕೊಡುವಾಗ ಆಕೆ ಕೋಪದಿಂದ ಗರ್ವದಿಂದ ಮಗುವಿಗೆ ಹಾಲು ಕೊಡಬಾರ್ದು ಕೊಟ್ಟರೆ ಏನಾಗ್ತದೆ ಆ ಮಗುವಿಗೆ ಅದರ ಜೀವಿತಾವಧಿಯವರೆಗೂ ಅದರ ಪರಿಣಾಮ ಅಂತ ಹೇಳುವಂಥದ್ದು ಬೀರ್ತದೆ ಇದು ನಾವು ಗಮನಿಸುವುದಿಲ್ಲ ಇದು ನಮಗೆ ಪ್ರತ್ಯಕ್ಷವಾಗಿ ಕಾಣದೇ ಇರುವುದರಿಂದ ಇದರ ಸತ್ಯ ಅಂತ ಹೇಳುವಂಥದ್ದು ನಮಗೆ ಗೊತ್ತಾಗುವುದಿಲ್ಲ ಹಾಗಾಗಿ ಇದನ್ನು ಕೇಳಿದ ಮೇಲಾದರೂ ಇದನ್ನು ನಾವು ಸರಿಪಡಿಸುವಂತಹ ಪ್ರಯತ್ನ ಮಾಡಬೇಕು ಒಬ್ಬ ವ್ಯಕ್ತಿಯಲ್ಲಿ ಕ್ರೋಧ ಅಂತೇಳುವಂಥದ್ದು ಅಧಿಕವಾಗಿದ್ದರೆ ಆ ಕ್ರೋಧದ ಕಾರಣದಿಂದ ಮುಂದೆ ಪ್ರಾಣ ಹೋದರೂ ಇಲ್ಲ ಕೆಲವರಿಗೆ ಆ ಕ್ರೋಧ ಅಂತೇಳುವಂಥ ಸಿಟ್ಟು ಸಹಿಸಲಿಕ್ಕೆ ಆಗುವುದಿಲ್ಲ ಗರ್ವದಿಂದಲೇ ಅವನ ಹಾರ್ಟ್ ಅಂತೇಳುವಂಥದ್ದು ಫೇಲ್ ಆಗಿ ಆತ ನಿಧನನಾಗುವಂಥ ಸಂದರ್ಭವನ್ನು ನಾವು ಕಾಣ್ತೇವೆ ಏನೋ ಕೋಪಗೊಂಡ ಅಲ್ಲಿ ಹೋದಾಗ್ತದೆ ಈ ರೀತಿಯಾದಂಥ ಸಂದರ್ಭ ಬರ್ತದೆ ಹಾಗೆ ನಿರಾಶೆಯಿಂದ ಮನುಷ್ಯನಿಗೆ ಬಹಳಷ್ಟು ನಿರಾಶೆ ಆಗ್ತದೆ ಮುಂದೆ ಜೀವನವೇ ಇಲ್ಲ ಅಂತೇಳುವಂಥ ಪರಿಸ್ಥಿತಿ ಬರ್ತದೆ ಹಾಗಾಗಿ ನಿರಾಸೆಗಿಂತ ಮಂದಾಗ್ನಿ ಜೀರ್ಣಶಕ್ತಿ ಕುಂದುತ್ತೆ ಹಾಗೆ ಇದಕ್ಕೆ ಔಷಧಿ ನೀಡಿದರೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಪರಿಣಾಮ ಉಂಟಾಗುವುದಿಲ್ಲ ಅಂತೆಯೇ ಇದರಿಂದ ಆತನ ಮನಸ್ಸು ಮನಸ್ಸಂತೇಳುವಂಥದ್ದು ಉಲ್ಲಾಸಗೊಳಿಸುವಂಥ ಪ್ರಯತ್ನವನ್ನು ನಾವು ಮಾಡಬೇಕು ಹಾಗೆ ಇದು ಸಂಶೋಧನೆ ಇತ್ಯಾದಿಗಳಿಂದ ನಾವು ಕಂಡುಕೊಂಡಂತಹ ಸತ್ಯವಾಗಿರ್ತದೆ ಉದಾಸೀನ ಬೇಸರಗಳು ತೂಕಡಿಸುವಂತೆ ಮಾಡುತ್ತದೆ ಯಾರಾದರೂ ನಾವು ಉದಾಸೀನ ಯಾವತ್ತೂ ನಿದ್ದೆಗೆ ಒಳಗಾಗುವಂಥದ್ದು ಅವನಲ್ಲಿ ಲವಲವಿಕೆ ಅಂತ ಹೇಳುವಂಥದ್ದೇ ಇಲ್ಲ ನಾವು ಹೇಳ್ತೇವೆ ಯಾವಾಗಲೂ ನಿದ್ದೆಗೆ ಒಳಪಡ್ತಾನಂತೆ ಯಾಕಂದರೆ ಅವನು ಉದಾಸೀನದ ವ್ಯಕ್ತಿಯೇ ಆಗಿರ್ತಾನೆ ಇದು ನಾವು ಪ್ರತ್ಯಕ್ಷವಾಗಿ ಕಾಣುವಂಥದ್ದು ಹಾಗೆ ಮುಖ್ಯವಾಗಿ ಮಾನಸಿಕ ಚಿಂತನೆಯಿಂದ ವಿಷಾದ ಅಜೀರ್ಣ ಕ್ಷಯ ಮನೋಭ್ರಮೆ ಹೀನ್ ಹಿಸ್ಟೀರಿಯಾ ಮೊದಲಾದಂತಹ ರೋಗಗಳು ಕೂಡ ಅವನ ದೇಹದಲ್ಲಿ ಉತ್ಪತ್ತಿ ಆಗಲಿಕ್ಕೆ ಇದರಿಂದ ಸಾಧ್ಯ ಉಂಟು ಹಾಗಾಗಿ ನಾವು ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು ತಿಳ್ಕೊಂಡು ಈ ಹಿಂದಿನ ಕಾಲದಲ್ಲಿ ಈ ಮನುಷ್ಯರು ಧಾರ್ಮಿಕರಾಗಿ ಇದ್ದಂಥ ಪರಿಸ್ಥಿತಿಯಲ್ಲಿ ಈ ರೀತಿಯಾದಂಥ ಮನೋವಿಕಾರಗಳಿಗೆ ಒಳಗಾದಂತಹ ಒಂದು ಪ್ರಶ್ನೆಯೇ ಬರುವುದು ಯಾಕಂದರೆ ಅವರ ಚಿಂತನೆ ಅಂತ ಹೇಳುವಂಥದ್ದು ಅದು ಧರ್ಮ ಚಿಂತನೆಯಾಗಿತ್ತು ಅವರ ಮನಸ್ಸಿನಲ್ಲಿ ಯಾರನ್ನಾದರೂ ದ್ವೇಷಿಸಬೇಕು ಅಥವಾ ಇತರರಂತೆ ತಾನೂ ಕೂಡ ಉನ್ನತವಾದ ರೀತಿಯಲ್ಲಿ ಬದುಕಬೇಕು ಈ ರೀತಿಯಾದಂತಹ ಆಸೆ ಆಕಾಂಕ್ಷೆಗಳು ಅವರಲ್ಲಿ ಇರಲಿಲ್ಲ ಅವರಲ್ಲಿ ಏನಿದ್ರೂ ಕೂಡ ಇದ್ದದ್ದರಲ್ಲಿ ತೃಪ್ತಿಯನ್ನು ಪಡೆದುಕೊಳ್ಳುವಂತಹ ಮನೋಭಾವನೆಗಳು ಹಿಂದಿನ ಕಾಲದಲ್ಲಿ ಇತ್ತು ಹಾಗೆ ಆ ತರನಾದಂತಹ ಮನಸ್ಸು ಅವರಲ್ಲಿ ಇರದಿದ್ದ ಕಾರಣ ಅವರ ಆಯುಷ್ಯ ಹೇಳುವಂಥದ್ದು ಪರಿಪೂರ್ಣವಾಗಿ ಇದ್ದಿತ್ತು ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹಾಗಾದರೆ ಈ ಮನಸ್ಸು ಅಂತೇಳುವಂಥದ್ದು ಯಾವ ರೀತಿ ಪರಿಣಾಮ ಬೀರುತ್ತದೆ ನಮ್ಮ ಖಿನ್ನತೆಗೆ ರೋಗಕ್ಕೆ ಕಾರಣವಾಗುತ್ತದೆ ಎಂಬುದಕ್ಕೆ ಒಂದು ಸೂಕ್ತವಾದಂತಹ ಉದಾಹರಣೆಯನ್ನು ನಾವು ಕೊಡುವುದಾದರೆ ಅದನ್ನು ನಾವು ಒಂದು ಪ್ರಯೋಗದ ಮೂಲಕ ಅದನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಉಂಟು ಒಂದು ಕಾಲೇಜ್ ಆ ಕಾಲೇಜಿನಲ್ಲಿ ಈ ರೀತಿಯಾದಂಥ ಒಂದು ಪ್ರಯೋಗವನ್ನು ನಡೆಸಿ ವಿದ್ಯಾರ್ಥಿಗಳಿಗೆ ಈ ಕುರಿತು ಮನದಟ್ಟನ್ನು ಮಾಡಬೇಕು ಅಂತ ಹೇಳಿ ಅಲ್ಲಿಯ ಮುಖ್ಯಸ್ಥರು ಅದನ್ನು ನಿರ್ಧಾರ ಮಾಡ್ತಾರೆ ಹಾಗಾದರೆ ಅದನ್ನು ಯಾವ ರೀತಿ ಪ್ರಯೋಗ ಮಾಡಬೇಕು ಹೇಗೆ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿಕೊಡಬೇಕು ಎಂಬುದನ್ನು ಪ್ರಯೋಗ ಮೂಲಕ ತಿಳಿಸಿಕೊಟ್ಟಾಗ ಅದು ಮನನ ಆಗ್ತದೆ ಜನರಿಗೆ ಅರ್ಥ ಆಗ್ತದೆ ಹಾಗಿರುವಂಥ ಸಂದರ್ಭದಲ್ಲಿ ಅವರು ಮಾಡಿದಂತಹ ಪ್ರಯೋಗ ಅದು ಈ ರೀತಿಯಾಗಿತ್ತು ಅಂದರೆ ಅದಕ್ಕಾಗಿ ನಾಲ್ಕು ವಿದ್ಯಾರ್ಥಿಗಳನ್ನು ಅವರು ಆಯ್ಕೆ ಮಾಡಿಕೊಡುವ ಹಾಗೆ ಒಬ್ಬ ಪ್ರೊಫೆಸರ್ ಒಬ್ಬ ಉಪನ್ಯಾಸಕನನ್ನು ಇದಕ್ಕೆ ಆಯ್ಕೆ ಮಾಡಿಕೊಡುವಂಥದ್ದು ಈ ನಾಲ್ಕು ವಿದ್ಯಾರ್ಥಿಗಳಿಗೆ ಈ ವಿಚಾರವನ್ನು ಮೊದಲೇ ತಿಳಿಸುವಂಥದ್ದು ಆದರೆ ಆಯ್ಕೆ ಮಾಡಿದಂತಹ ಆ ಪ್ರೊಫೆಸರಿಗೆ ಮಾತ್ರ ಈ ವಿಚಾರವನ್ನು ಹೇಳುವಂತಿರಲಿಲ್ಲ ಅವರಿಗೆ ಆ ವಿಚಾರದ ಬಗ್ಗೆ ಯಾವುದೇ ರೀತಿಯಾದಂಥ ಪೂರ್ವ ಮಾಹಿತಿಯನ್ನು ಕೂಡ ಕೊಡುವ ಹಾಗಿರಲಿಲ್ಲ ಹಾಗಾಗಿ ಅದನ್ನು ಪೂರ್ವ ನಿರ್ಧಾರಿತಂತೆ ಅದು ಮಾಡುವಂಥದ್ದು ಹೀಗೆ ಆ ಪ್ರಯೋಗವು ಪ್ರಾರಂಭ ಮಾಡುವ ದಿನ ಬಂದಾಗ ಆ ಪ್ರೊಫೆಸರ್ ಎಂದಿನಂತೆ ಸೂಟು ಬೂಟು ಇತ್ಯಾದಿಗಳನ್ನು ಧರಿಸಿ ಎಂದಿನಂತೆ ಅವರು ಕಾಲೇಜಿಗೆ ಬರುವಂಥ ಸಂದರ್ಭದಲ್ಲಿ ಅವರು ಕಾಲೇಜಿನ ಗೇಟಿಗೆ ಬರುವಂಥ ಸಂದರ್ಭದಲ್ಲಿ ಆ ನಾಲ್ವರಲ್ಲಿ ಒಬ್ಬ ಅವರನ್ನು ಎದುರುಗೊಳ್ಳುವಂಥದ್ದು ಎದುರುಕೊಂಡು ಅವರಿಗೆ ನಮಸ್ಕರಿಸಿ ಅವರ ಕುಶಲೋಪಚಾರಗಳನ್ನು ವಿಚಾರಿಸಿ ಆಗ ಹೇಳುವಂಥದ್ದು ಏನೋ ಸ್ವಲ್ಪ ನೀವು ಕಳಾಹೀನರಾಗಿದ್ದೀರಿ ನಿಮ್ಮ ಮುಖದಲ್ಲಿ ಏನೋ ಕುಂದು ಕೊರತೆ ಕಾಣ್ತದೆ ಯಾಕೆ ನಿಮಗೆ ತಲೆನೋವು ಬಂದ ಹಾಗೆ ಇದ್ದೀರಲ್ಲ ಎಂಬಂಥ ಪ್ರಶ್ನೆಯನ್ನು ಮಾಡುವಂಥದ್ದು ಇದರಿಂದ ಅವರು ಏನೂ ಆಗಲಿಲ್ಲ ದೃಢತೆಯಿಂದಲೇ ಉತ್ತರ ಕೊಡ್ತಾರೆ ನಾನು ಚೆನ್ನಾಗಿದ್ದೇನೆ ಎಂದಿನಂತೆ ಇದ್ದೇನೆ ಎಂಬುದಾಗಿ ಅವರು ಮುನ್ನಡೆದು ಹೀಗೆ ಹೋಗುವಂಥ ಸಂದರ್ಭ ಹೀಗೆ ಮುನ್ನಡೆ ಹೋಗುವಂಥ ಸಂದರ್ಭದಲ್ಲಿ ಪೂರ್ವ ನಿರ್ಧರಿತಂತೆ ಅವರು ಕಾಲೇಜನ್ನು ಪ್ರವೇಶಿಸಿ ಒಳಕ್ಕೆ ಹೋದಂಥ ಸಂದರ್ಭದಲ್ಲಿ ಮತ್ತೊಬ್ಬ ವಿದ್ಯಾರ್ಥಿ ಅಲ್ಲಿ ಪ್ರಶ್ನೆ ಮಾಡ್ತಾನೆ ನಮಸ್ಕಾರ ಮಾಡ್ತಾನೆ ನಮಸ್ಕರಿಸಿ ಪ್ರತಿ ನಮಸ್ಕಾರವನ್ನು ನೀಡಿದಂಥ ಸಂದರ್ಭದಲ್ಲಿ ಏಕೋ ನೀವು ಒಂದು ಥರ ಇದ್ದೀರಿ ಏನೋ ನಿಮಗೆ ಸಮಸ್ಯೆ ಇದ್ದಾಗೆ ಕಾಣ್ತದೆ ನಿಮ್ಮ ಮುಖ ಕಳಾಹೀನವಾಗಿದೆ ಏನಾಗಿದೆ ನಿಮಗೇನಾದರೂ ತಲೆನೋವು ಉಂಟೆ ಎಂಬಂಥ ಪ್ರಶ್ನೆ ಹಾಗೆ ಯಾಕೋ ಇವರಿಗೆ ಸಂಶಯ ಆಗ್ತದೆ ಹಾಗೇನಿಲ್ಲ ನಾನು ಚೆನ್ನಾಗೇ ಅಂತ ಮರು ಉತ್ತರವನ್ನು ಕೊಟ್ಟು ತಮ್ಮ ಕೊಠಡಿಯನ್ನು ಸೇರಿ ಕುಳಿತುಕೊಂಡು ಬಿಡ್ತಾರೆ ಹೀಗೆ ಕೊಠಡಿಯನ್ನು ಕು ಸೇರಿ ಕುಳಿತಂಥ ಸಂದರ್ಭದಲ್ಲಿ ಆ ಮೂರನೆಯ ವಿದ್ಯಾರ್ಥಿ ಪ್ರವೇಶಿಸಿ ಹೇಳ್ತಾರೆ ನಮಸ್ಕರಿಸಿ ಏನು ಬಹಳ ಹಾಗಿದ್ದೀರಿ ಏನೋ ಅನಾರೋಗ್ಯಕ್ಕೆ ತುತ್ತಾದವರಿದ್ದೀರಿ ಏನು ಕ ಬಹಳ ತೊಂದರೆಯಲ್ಲಿ ಇದ್ದವರಾಗಿದ್ದೀರಿ ನಿಮಗೇನು ತಲೆನೋವಾಗಿದೆ ತಲೆ ಸಿಡಿತ ಉಂಟೆ ಎಂತಹ ಪ್ರಶ್ನೆಗಳನ್ನು ಮೂರನೆಯವರು ಕೇಳ್ತಾರೆ ಆಗ ಇವರಲ್ಲಿ ಏನೋ ಒಂದು ರೀತಿಯಾದ ಸಂಶಯ ಅಲ್ಲೇ ಇದ್ದ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ತಾರೆ ಮುಖ ನೋಡಿಕೊಂಡಾಗ ಅವರಿಗೆ ಏನೋ ಒಂದು ಸಂಶಯ ಏನೋ ನಿತ್ಯದ ಹಾಗೆ ನಾನಿಲ್ಲ ಸ್ವಲ್ಪ ಏನೋ ತೊಂದರೆ ಇದ್ದಾಗಿದೆ ಎಂಬಂತಹ ಒಂದು ಸಂಶಯ ಅವರ ಮನಸ್ಸಿಗೆ ಬರ್ತದೆ ಮತ್ತೆ ಪುನಃ ತಮ್ಮ ಆಸನದಲ್ಲಿ ಕುಳಿತಿದ್ದಾಗ ನಾಲ್ಕನೆಯ ವಿದ್ಯಾರ್ಥಿ ಬಂದು ಮತ್ತೆ ಪುನಃ ಅವರಲ್ಲಿ ಪ್ರಶ್ನೆ ಮಾಡುವಂಥದ್ದು ಏನೋ ಬಹಳ ಸುಸ್ತಾಗಿದ್ದಾವೆ ಇವತ್ತು ನಿಮಗೆ ಪಾಠ ಪ್ರವಚನವನ್ನು ಮಾಡಲಿಕ್ಕೆ ಕಷ್ಟ ಆಗ್ಬೋದು ಹಾಗಾಗಿ ಇಷ್ಟು ಕಷ್ಟದಿಂದ ನೀವು ಪಾಠ ಪ್ರವಚನವನ್ನು ಮಾಡಲಿಕ್ಕೆ ಕಷ್ಟ ಆಗ್ಬೋದು ಅಂತ ಕೇಳಿಕೊಂಡಾಗ ಅವರು ನಿಜವಾಗಿ ನನಗೇನೋ ತೊಂದರೆ ಆಗಿದೆ ಎಂಬುದನ್ನು ಅರಿತುಕೊಂಡು ಅಲ್ಲೇ ಇದ್ದಂಥ ಒಂದು ಬಿಳಿ ಹಾಳೆಯಲ್ಲಿ ತಮ್ಮ ಇಂದು ಅನಾರೋಗ್ಯದ ಕಾರಣದಿಂದ ನಾನು ಇಂದು ರಜೆಯನ್ನು ಆಗುತ್ತಿದ್ದೇನೆಂಬುದನ್ನು ಪ್ರಿನ್ಸಿಪಾಲ್ರಿಗೆ ಹೋಗಿ ಕೊಡುವಂಥದ್ದು ಅಂದರೆ ಒಂದು ಈ ಮಾತಿನ ಪ್ರಭಾವ ಅಂದರೆ ಯಾವ ರೀತಿ ಆಗುತ್ತದೆ ಮನಸ್ಸಿನ ಮೇಲೆ ಎಂಬುದಕ್ಕೆ ಇದು ಒಂದು ಉದಾಹರಣೆ ಅಂದರೆ ನಮ್ಮೆಲ್ಲರ ಮನಸ್ಸು ಅಂತೇಳುವಂಥದ್ದು ಬುದ್ಧಿಯು ಕಂಪ್ಯೂಟರ್ನಂತೆ ಕೆಲಸ ಮಾಡುತ್ತದೆ ಇದು ಎಲ್ಲರಿಗೂ ಗೊತ್ತಿದ್ದ ವಿಚಾರ ಅದಕ್ಕೆ ಸಕಾರಾತ್ಮಕವಾದುದನ್ನು ನಾವು ತುಂಬಿದಾಗ ಅದು ಸಕಾರಾತ್ಮವಾದಂಥ ವಿಚಾರಗಳನ್ನೇ ನಮಗೆ ಕೊಡುವಂಥದ್ದು ನಕಾರಾತ್ಮಕವಾದಂಥ ವಿಚಾರವನ್ನು ತುಂಬಿದಾಗ ಅದು ನಕಾರಾತ್ಮಕವಾದಂಥ ವಿಚಾರಗಳನ್ನೇ ಮತ್ತೆ ನಮಗೆ ಕೊಡುವಂಥದ್ದು ಹಾಗೆ ಹಿಂದಿರುಗಿಸಿಕೊಡುತ್ತದೆ ಹಾಗಾಗಿ ನಾವು ತಿಳಿಯಬೇಕಾದ್ದು ಇಷ್ಟೇ ನಾವು ಧಾರ್ಮಿಕರಾಗಿದ್ದಾಗ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ನಮ್ಮನ್ನು ಬಾಧಿಸದೆ ಆರೋಗ್ಯ ಪೂರ್ಣವಾಗಿ ಇರುವಂತೆ ಮಾಡಿ ಸುಖ ಶಾಂತಿ ನೆಮ್ಮದಿಯು ನಮ್ಮ ಜೀವನದಲ್ಲಿ ಲಭಿಸ್ತದೆ ಹಾಗಾಗಿ ಇಂದಿನ ಈ ಪ್ರವಚನದ ಈ ಸಾರ ಅಂತ ನಾವು ಎಷ್ಟು ಧಾರ್ಮಿಕರಾಗಿ ಇರುತ್ತೇವೋ ಎಷ್ಟು ಧರ್ಮವನ್ನು ಅನುಸರಿಸಿ ನ್ಯಾಯ ನೀತಿ ಶ್ರದ್ಧೆಗಿಂದ ಇರುತ್ತೇವೋ ಆಗ ನಾವು ನಮ್ಮ ಭಗವಂತ ಕೊಟ್ಟಂಥ ಆಯುಷ್ಯವನ್ನು ಪೂರ್ಣವಾಗಿ ನಾವು ಅನುಭವಿಸಿ ಸುಖಶಾಂತಿ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಉಂಟು ಎಂಬುದು ಇದರ ತತ್ವ ಆಗಿರ್ತದೆ ಹಾಗಾಗಿ ವೀಕ್ಷಕರೇ ನೀವು ಕೂಡ ಧಾರ್ಮಿಕರಾಗಿ ಇದ್ದು ಸುಖಶಾಂತಿ ನೆಮ್ಮದಿಯನ್ನು ನಿಮ್ಮ ಜೀವನದಲ್ಲಿ ಕಾಪಾಡಿಕೊಂಡು ಸಮಾಜಕ್ಕೆ ಆದರ್ಶರಾಗಿ ಇರಿ ಎಂಬಂಥ ಮಾತಿನೊಂದಿಗೆ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ ಓಂ ತಸ್ವತ್